ಎಲ್ರಿಗೂ ನನ್ನ ನಮಸ್ಕಾರಗಳು. ವೇದವ್ಯಾಸ ವೈಬ್ಸ್ ಚಾನಲ್ಗೆ ಸ್ವಾಗತ, ಸುಸ್ವಾಗತ. ಎಲ್ಲರೂ ಕೇಳಿಕತ್ತಿದ್ರಿ, ನಮ್ಗೆ ಹತ್ತಿ ಎಲ್ಲಿ ತಂದಿರಿ ಮೇಡಮ್, ನಮಗೂ ಬೇಕಾಗಿಲ್ಲ, ಮತ್ತು ನೀವು ಮಾಡ್ಲಿಕ್ಕತ್ತಿದ್ದು ಬತ್ತಿ ಮಾಡ್ಲಿಕ್ಕತ್ತಿದ್ದು ಹತ್ತಿ ಭಾಳ ಚಲೋ ಅದ ಅಂತೆಲ್ಲ ಕಮೆಂಟ್ ಮಾಡಿದ್ರಿ. ಅದು ಅಲ್ಲದೆ ಈಗಾಗಲೇ ನಾನು ಇಡ್ಲಿ ಒಲಿ ಮೇಲೆ ಅಡುಗೆ ಮಾಡಿ ನಿಮಗೆ ತೋರಿಸಿದ್ದೆ, ಅವಾಗ ನೀವೆಲ್ಲ ಏನು ಕೇಳಿದ್ರಿ, ಇಡ್ಲಿ ಒಲಿ ಎಲ್ಲಿ ತಂದ್ರಿ, ಇಂಥ ಚಲೋ ಅವ, ನಮ್ಮ ಕಡೆ ಇಂಥ ಸಿಗಂಗಿಲ್ಲ ಅಂತ ಹೇಳಿದ್ರಿ. ಅದಕ್ಕೆಲ್ಲ ಕಾರಣ ಇವರೇ ಅರವಿಂದ್ ಅವರು. ಅರವಿಂದ್ ನಮಸ್ಕಾರ ರೀ. ಇವರು ಅಂಗಡಿಗೆ ನಾವು ಮೆಸೇಜ್ ಕೊಟ್ಟೇವಿ ಮತ್ತು ಅದಕ್ಕೆ ಅವರ ಸಿಕ್ಕಾರ. ನೀವು ಕೇಳಿದ ಪ್ರಶ್ನೆಗಳನ್ನು ನಾ ಅರವಿಂದ್ ಅವ್ರಿಗೆ ಕೇಳ್ತೀನಿ, ಅವ್ರು ಹೇಳ್ತಾರೆ. ಅದು ಅಲ್ಲದೆ ನಿಮಗೆ ಪಾರ್ಸೆಲ್ ಬೇಕಂದ್ರೂ ಸತೇಕ ಕಳಿಸ್ತಾರೆ, ಅದರ ಚಾರ್ಜಸ್ಸು ಬೇರೆ ಆಗ್ತದೆ. ಮತ್ತು ಯಾವ್ಯಾವ ಎಷ್ಟೆಷ್ಟು ರೇಟ್ ಅಂತ ಹೇಳಿ ಅವ್ರು ಹೇಳ್ತಾರೆ ರೀ. ಮತ್ತು ಫಸ್ಟಿಗೆ ಹತ್ತಿ, ಅರವಿಂದ್ ಅವ್ರ ಹತ್ತಿ ತೋರಿಸಿ. ಒಂದು ಕೆ ಜಿ ಇದೆ ಏನಾದ್ರೆ ಹತ್ತಿ ಏನಾದ್ರೆ ಅರ್ಧ ಕೆ ಜಿ ಪ್ಯಾಕೆಟ್ ಬರ್ತದೆ, ಎರಡು ಪ್ಯಾಕೆಟ್ ಸೇರಿ ಒಂದು ಕೆ ಜಿ ಆಗ್ತದೆ. ಇದು 400 ರೂಪಾಯಿ ಕೆ ಜಿ. ನೀವು ಅಡ್ರೆಸ್ ಕೊಟ್ಟರೆ ನಾವು ಪಾರ್ಸೆಲ್ ಕಳಿಸ್ತೀನಿ, ಬಟ್ ಏನಾದ್ರೆ ಎಕ್ಸ್ಟ್ರಾ ಚಾರ್ಜ್ ಆಗ್ತದೆ ಪಾರ್ಸೆಲ್ ಚಾರ್ಜ್, ಎಲ್ಲೇ ಇದ್ದರೂ ಕೊಟ್ಟು ಕಳಿಸ್ತೀವಿ. ನೋಡ್ರಿ ಇದು ಹತ್ತಿ ನಾನು ತಂದದ್ದಕ್ಕಿಂತ ಸ್ವಲ್ಪ ದೊಡ್ಡದದೆ, ಜೋರಾಗಿ ಗಟ್ಟಿಯಾಗಿ ಕಟ್ಟ್ಯಾರ ಅವರು. ಆಮೇಲೆ ಅವ್ರ ಹತ್ರ ಉಳಿದದ್ದನ್ನ ಈಗ ತೋರಿಸ್ಲಿಕ್ಕೆ ಇವು 200 ರೂಪೀಸ್ ಅರ್ಧ ಕೆ ಜಿ ಇಷ್ಟು ಬರ್ತದೆ ನೋಡ್ರಿ. ನಮ್ಗೆ ಕೊಟ್ಟಿದ್ರಲ್ಲ ಅಂಥದ್ದೇ ಸೇಮ್ ಅದ, ಇದ್ರೊಳಗೆ ನೀವು ಎರಡು ಪಾರ್ಟಿ ಮಾಡಿ ಮಾಡ್ಕೋಬಹುದು. ಇದ್ರದ್ದು ಗೊತ್ತಾಯ್ತಲ್ಲ ರೇಟ್, ಅರ್ಧ ಕೆ ಜಿಗೆ 200 ರೂಪೀಸ್. ಇದು ಒತ್ತಿ ಕಟ್ಟ್ಯಾರ ರೀ ಅವರು, ರಗಡೆ ಅದ ಇದೆ. ಇಡ್ಲಿ ವಡೆ ಅಂತಂದ್ರೆ ಈಗ ಇದರಲ್ಲಿ ಮತ್ತೆ 6 ಸೆಟ್ ಬರ್ತವೆ. ಈಗ ನನ್ನ ಸ್ಯಾಂಪಲ್ ಇರೋದು ಈಗ ಒಂದು ಮಾತ್ರ ಇಟ್ಕೊಬೇಕು ಸಣ್ಣ ಸೈಜದ್ದು. ಆ ರೇಟ್ ಮೇಲೆ ರೇಟ್ ಹೋಗ್ತದೆ ಅದು, ಯಾಕಂದ್ರೆ ಇದು ಮಾಡೋದು ನಾನು ಈಗ 1000 ರೂಪಾಯಿ ಮಾಡ್ತೀನಿ, 1100 ರೂಪಾಯಿ. ಇದರಲ್ಲಿ ಇನ್ನೊಂದು 3 ಪೀಸ್ ಬರ್ತದೆ, ಕೆಳಗಡೆ ಇನ್ನೂ 2, ಒಟ್ಟು 6 ಸೆಟ್ ಬರ್ತದೆ. ಇದು ಇದರ ರೌಂಡ್ ಬೇಕಾದರೂ ಸ್ಯಾಂಪಲ್ ಇದೆ, ನಿಮ್ಗೆ ನಾಳೆ ಅಥವಾ ನಾಡಿದ್ದು ತೋರಿಸ್ತೀನಿ. ಅದು ಹೌದು ಇವಂತೂ ಇಷ್ಟೇ ಹೆವಿ ವೇಟ್ ಅವ ರೀ, ಚಲೋ ಅದ. ಒಂದು ಎರಡಿಂದ ತಗೊಂಡು ಬಿಟ್ರೆ ಒಂದು ನೈವೇದ್ಯಕ್ಕೆ ಆಗ್ತದೆ, ಮತ್ತು ಅನ್ನ ಪಾಯಸ ಮಾಡ್ಲಿಕ್ಕೂ ಆಗ್ತದೆ ಬೇಕಾದಂಗೆ. ಮತ್ತು ನಾನೇ ಇಂಥವು ಇವ್ರ ಹತ್ರ 3 ಖರೀದಿ ಮಾಡೀನಿ, ಒಂದು ವರ್ಷ 1, 1 ವರ್ಷ 2. ನೀವು ನೋಡಿರಿ ಅವನ್ನ, ಸ್ವಲ್ಪ ಇದಕ್ಕಿಂತ ದೊಡ್ಡದು ಒಂದು ತಗೊಂಡಿನಿ, ಈ ಸೈಜಿಂದ ಒಂದು ಸ್ವಲ್ಪ ಮಿಡಲ್ ಅದ ರೀ. ಈ ಥರ ಅದ, ಇವು 1100 ರೂಪಾಯಿ ರೀ ಒಂದಕ್ಕೆ, 1100 ರೂಪೀಸ್ ಅದ ರೀ. ರೇಟ್ ಮೇಲೆ ತೂಕ ರೇಟು ಸ್ವಲ್ಪ ಹೆಚ್ಚು ಕಡಿಮೆ ಆಗ್ತಿರ್ತದೆ ಯಾವಾಗ ನಾನು ಇದು ಚಿಕ್ಕ ನೈವೇದ್ಯ ಮಾಡಲಿಕ್ಕೆ ಮಾಡ್ತಾರೆ. ಇದರಲ್ಲಿ ಇನ್ನೊಂದು ಈಗ 550 ರೂಪಾಯಿ, ಇದರಲ್ಲಿ ಇನ್ನೊಂದು ಸಣ್ಣ ಸೈಜ್ ಇದೆ, 450 ರೂಪಾಯಿ ಆಗ್ತದೆ. ಈಗ 1100, ಇದು 550, ಇದಕ್ಕಿಂತ ಸ್ವಲ್ಪ ಸಣ್ಣದು ಬೇಕಂದ್ರೆ 450 ತನಕ ಅದ. ಅದಕ್ಕಿಂತ ಇವು ಮೀಡಿಯಮ್ ಸೈಜ್ ತೊಗೊಳೋದು ಚಲೋ ರೀ, ಒಂದು ಪಾರ್ಸೆಲ್ ತರಿಸ್ಬೇಕಿರಲ್ಲ ನೀವು ತರಿಸುತ್ತೇನೆ, ಸ್ವಲ್ಪ ಅದು ಹೋಗಿ ಇನ್ನೂ ಇಂಟ್ರೆಸ್ಟ್ ತೋರಿಸ್ತೀನಿ. ಮತ್ತು ಇದು ಅಲ್ಲದೆ ನೀವೇನ್ರ ದಾನ ಕೊಡಬೇಕು, ಈಗ 33 ಅಂತ ಹಿಂಗಿರ್ತದೆ, ಒಬ್ಬೊಬ್ರಿಗೆ ಏನದ ಹೋಗ್ಲಿಕ್ಕೆ ಆಗ್ತಿರಂಗಿಲ್ಲ, ಆಮೇಲೆ ಭಾಳ ದೂರ ಇರ್ತದೆ ಮಾರ್ಕೆಟು, ಆಮೇಲೆ ಈಗ ಮಳೆಗಾಲ ಅಂಥವ್ರೇನದ, ಇವರಿಗೆ ನೀವು ಏನು ಬೇಕೋ ಅದನ್ನು ನೀವು ಫೋನ್ ನಂಬರ್ ಅವ್ರ ಬಾಯಲ್ಲಿ ಹೇಳ್ತಾರೆ ರೀ, ನಾವು ಪ್ರಿಂಟೆಡ್ ಒಳಗೆ ಕೊಡಂಗಿಲ್ಲ. ನಿಮ್ಗೆ ಯಾರಿಗೆ ಬೇಕೋ ಅವ್ರ ವಿಡಿಯೋ ನೋಡಿಕೊಂಡು ಅವರಿಗೆ ಅರವಿಂದ್ ಅವರಿಗೆ ಕಾಂಟ್ಯಾಕ್ಟ್ ಮಾಡಿ ನೀವು ಹೇಳ್ಬೋದು. 33 ಹಿಂಗೆ ದಾನ ಕೊಡೋರು ಇರ್ತಿರಲ್ಲ, ನೀವು ಆರ್ಡ್ರ್ ಮಾಡಿದಿರಂದ್ರೆ ಅವ್ರು ನಿಮಗೆ ಅಡ್ರೆಸ್ ತೊಗೊಂಡು ಕಳಿಸ್ತಾರೆ. ಇಲ್ಲೇವ ನೋಡ್ರಿ, ಇಲ್ಲೇ ಸಣ್ಣ ತಂಬಿಯವ ಹಿತ್ತಾಳಿವು, ಅದು ಅಲ್ಲದೆ ಥಾಲಿ. ಆಮೇಲೆ ಗೌರಿ, ಈಗ ಶ್ರಾವಣ ಮಾಸ ಬಂತ್ರಿ, ಗೌರಿ ಮುಖನೂ ನೀವು ನನಗೆ ಕೇಳಿರಿ. ಈ ಗೌರಿ ಇವು ನೋಡ್ರಿ, ಇದು ಗೌರಿ ಮುಖ. ನೀವು ನಾಳೆ ಶ್ರಾವಣ ಮಾಸಕ್ಕೆ ಅದು ಪೂಜೆ ಮಾಡೋರು ಇದ್ರಂದ್ರೆ ಇಲ್ಲಿ ನೋಡ್ರಿ, ಇದು ರೆಡಿಯಾದ ಗೌರಿನೇ ಇದ್ದಾಳೆ ಇಲ್ಲಿ. ಆಮೇಲೆ ಇದು ವೈಟ್ ಮೆಟಲ್ ಬರ್ತದೆ ಇಲ್ಲಿ. ಇವು ಏನದ ತುಳಸಿ ಪೂಜಾಕ ನೋಡ್ರಿ, ಹಿಂಗದ ಇವತ್ತು ರೇಟು ಹೇಳ್ಬಿಡ್ರಿ ಅರವಿಂದ್ ಅವ್ರಿಗೆ.
ಇದು 300 ರೂಪಾಯಿ ಆಗ್ತದೆ, ಇದು 430 ರೇಟ್ ಬರ್ದಿದ್ದೇವೆ, ಇದು 250 ರೂಪಾಯಿ ಆಗ್ತದೆ, ಇದು 150 ರೂಪಾಯಿ ಆಗ್ತದೆ, ಇದು 350 ರೂಪಾಯಿ, ಇದು 350 350 ಇದು ಕಾಮಾಕ್ಷಿ ದೀಪ ಕಾಮಾಕ್ಷಿ ದೀಪ ಅದು 200 450 ರೂಪಾಯಿ ಕಾಮಾಕ್ಷಿ ದೊಡ್ಡದು ಇದು ನೋಡ್ರಿ ಕಾಮಾಕ್ಷಿ ದೀಪ ವೇಟ್ ಅದ ಮತ್ತೆ ಹೊಸ ಟೈಪ್ ಬಂದದಿದೆ ಇದೇನದ 450 ಅಲ್ರಿ 450 ಅದ ನೋಡ್ರಿ ನೀವು ಏನಾರ ದಾನ ಕೊಡ್ಲಿಕ್ಕೆ ಮಾಡ್ಲಿಕ್ಕೆ ಎಲ್ಲಾನೂ ಸಿಗ್ತದೆ ಇವ್ರ ಹತ್ರ ಮತ್ತೇನು ಇದು ಅಧಿಕ ಮಾಸ ಸಂಬಂಧ 33 ನೀಲಾಂಜನ ನೀಲಾಂಜನ ಅಂದ್ರೆ 70 ಜೋಡಿ ಆಗ್ತವೆ 70 ಪೀಸ್ ಆಗ್ತವೆ ಎಷ್ಟು ಆಗ್ತದ್ರಿ 70 ಪೀಸ್ಗೆ 70 ಪೀಸ್ಗೆ 3500 ರೂಪಾಯಿ ಆಗ್ತದೆ ಒಮ್ಮೆ ಸಣ್ಣ ಸೈಜು ಬರ್ತದೆ ರೀ ನೀಲಾಂಜನ ಆಮೇಲೆ ದೊಡ್ಡ ಸೈಜು ಬರ್ತದೆ ಅದ್ರಾಗ ಇನ್ನ ದಪ್ಪ ಬೇಕಾದ್ರೆ ಇನ್ನೊಂದು ದಪ್ಪ ಇದು 150 ರೂಪಾಯಿ ಒಂದು ಆಗ್ತದೆ 300 ರೂಪಾಯಿ ಜೋಡಿ ಅದು ಜಾಸ್ತಿ ಇತ್ತು ಅಂದ್ರೆ ರೇಟು ಹಾಕ್ಕೊಡ್ತೀವಿ ಅದಕ್ಕೆ ಬುಕ್ಸ್ 33 ಕೊಡ್ತಿದ್ರಿ ಅಂದ್ರೆ ಯಾಕಂದ್ರೆ ಹಾಡ ಅವ್ರು ಎಷ್ಟು ಯಾರು ತೊಗೊಂಡವ್ರು ಹಾಡ ಹಾಡ್ತಾರೆ ಅಷ್ಟು ಫಲ ನಿಮಗೆ ಅದಂತೂ ನಿಮಗೆ ಗೊತ್ತೇ ಇದೆ ಎಷ್ಟು ಇದು 33 ಲಕ್ಷ್ಮೀ ಶೋಭಾನಕ್ಕೆ ಬುಕ್ಕಿಗೆ 350 ರೂಪಾಯಿ ಆಗ್ತದೆ ಒಂದು ಬುಕ್ಕಿಗೆ 110 ರೂಪಾಯಿ ಒಂದು ಪುಸ್ತಕ ಆಗ್ತದೆ ಇದರಲ್ಲಿ ಉರುಟಿ ಹಾಡು ಮತ್ತು ಆರ್ತಿ ಪದಗಳು ಎರಡೂ ಬರ್ತಾವ್ರಿ ಇದರಲ್ಲಿ ಲಾಸ್ಟಿಗೆ ಆರ್ತಿ ಹಾಡೋದು ಆರ್ತಿ ಹಾಡು ಎಲ್ಲ ಬರ್ತದೆ ಆಮೇಲೆ ಕಡಗೋಲು ಶ್ರೀಕೃಷ್ಣ ಅದು ಬರ್ತದೆ ಕಡಗಿನೊಳಗಿಂದ ಉರುಟಿನಿ ಹಾಡದ ಲಕ್ಷ್ಮೀ ಶೋಭಾನದ ಉರುಟಿನಿ ಹಾಡದ ಮತ್ತೇನದ ಆರ್ತಿ ಹಾಡು ಇಷ್ಟೆಲ್ಲ ಕೂಡಿಸೇ ಬರ್ತದೆ ಇದಕ್ಕೇನದ 350 ರೂಪಾಯಿ ಎಲ್ಲ ಕೂಡಿಸಿ 330 ಇದು ಸಂಪೂರ್ಣ ಚಾತುರ್ಮಾಸ ಅಂತ ಹೇಳಿ ಎಲ್ಲ ಹಾಡುಗಳು ವಸ್ತು ಚಾತುರ್ಮಾಸಕ್ಕೆ ಏನು ಬೇಕು ಎಲ್ಲ ಹಾಡುಗಳು ಬರ್ತಾವ್ರಿ ಲಕ್ಷ್ಮೀ ಶೋಭಾನ ಆಮೇಲೆ ಗೋಪಿಗೀತ ಕೃಷ್ಣಾಷ್ಟಕ ಎಲ್ಲ ಬರ್ತಾವ ಅದರಲ್ಲಿ ನೋಡೋದು ಆಕ್ಚುಲಿ ಕೊರವಂಜಿ ಹಾಡ ಎಲ್ಲ ಬರ್ತಾವ್ರಿ ಇದರಲ್ಲಿ ಇದೇನು ರೇಟ್ ರೀ ಪೂಜಾದ ಐಟಮ್ಸ್ ಏನೇನು ಬೇಕು ಎಲ್ಲಾನೇ ಸಿಗ್ತಾವ್ರಿ ಇವ್ರ ಹತ್ರ ನೀವು ಕಾಂಟ್ಯಾಕ್ಟ್ ಮಾಡಿ ಅವ್ರಿಗೇನು ಬೇಕು ನೀವು ಕೇಳ್ಬೋದು ಒಂದೊಂದು ಸಾರಿ ನಿಮ್ಗೆ ಗೊತ್ತಾಗಲಿಲ್ಲ ಅಂದರು ವಿಡಿಯೋ ಕಾಲ್ ಮಾಡಿ ಏನು ಬೇಕು ನೋಡಿ ನೀವು ಆರ್ಡ್ರ್ ಕೊಡ್ಬೋದು ಅರವಿಂದ್ ಅವ್ರ ನಂಬರ್ ಹೇಳ್ತೀರಿ ಹಾಂ 9988005082 ಇನ್ನೊಂದು ಸರಿ ಹೇಳ್ರಿ 9888005082 ಓಕೆ ನಂಬರ್ ನಿಮ್ಗೆ ಯಾರಿಗೆ ಬೇಕು ಅವ್ರು ತೊಗೊಂಡು ಅವ್ರಿಗೆ ಕಾಂಟ್ಯಾಕ್ಟ್ ಮಾಡಿ ನಿಮ್ಮ ಆರ್ಡ್ರನ್ನು ಕೊಡ್ಬೋದು ರೀ ನೀವು ದಾನ ಕೊಡ್ಲಿಕ್ಕೆ ವಿಷ್ಣುಪಾದ ಮತ್ತು ಕೃಷ್ಣ ಡೊಗ್ಗಾಲಿ ಕೃಷ್ಣ ತುಳಸಿ ಕೊಡೋರಿದ್ರೆ ಅಂದರೆ ಡೊಗ್ಗಾಲಿ ಕೃಷ್ಣ ಇಟ್ಟು ಕೊಡ್ತಿರ್ತೀರಿ ಆಮೇಲೆ ಇವು ಚಕ್ರಾಂಕಿತ ಚಕ್ರಾಂಕಿತವ ಆಮೇಲೆ ರಂಗೋಲಿ ಹಿಡಿದವರು ಆಕಳ ಆಕಳ ಕರು ಹೋಗ ಕಿತ್ತಾಳಿ ಹೋಗ ಮತ್ತು ವೈಟ್ ಮೆಟಲ್ ಹೋದ ಮತ್ತು ಇನ್ನೂ ಏನೇನು ದಾನ ಕೊಡ್ತೀರಿ ಎಲ್ಲಾನೇ ಇವ್ರ ಹತ್ರ ದಾನದ ಐಟಮ್ ಎಲ್ಲ ಸಿಗ್ತಾವೆ ನೀವು ಯಾವ್ದಂತ ಹೇಳಿ ನಮ್ಗೆ ಫೋನ್ ಮಾಡಿ ಕಾಂಟ್ಯಾಕ್ಟ್ ಮಾಡಿದರೆ ಅವ್ರು ನಿಮ್ಗೆ ಯಾವುದು ಬೇಕು ಎಷ್ಟು ಹೇಳಿದ್ರೆ ಪಾರ್ಸೆಲ್ ಕೊಟ್ಟು ಕಳಿಸ್ತೀವಿ ನಾವು ಸೇರ್ರಿ ಕುಬೇರ್ ಸೇರಿಗೆ ಅಕ್ಕಿ ಹಾಕಿ ಮೇಲೆ 1 ರೂಪಾಯಿ ಕಾಯಿನು ಅಥವಾ ಡಬಲ್ ಕೃಷ್ಣ ಇಟ್ಟು ದಾನ ಕೊಡ್ಬೋದು ಹಾಂ ನೋಡ್ರಿ ಇದ್ರೊಳಗೆ ಇದನ್ನು ದಾನ ಕೊಡೋರಿದ್ರೆ ಅಂದರೆ ಕುಬೇರ್ ಸೇರು ಇದ್ರ ತುಂಬೆ ಅಕ್ಕಿ ಹಾಕಿ ಅದ್ರ ಮೇಲೆ 1 ರೂಪಾಯಿ ಕಾಯಿನ್ ಇಟ್ಟು ನೀವು ಡೊಗ್ಗಾಲಿ ಕೃಷ್ಣ ಇಟ್ಟು ಕೊಡ್ಬೋದು ಹಿಂಗೆ ತೋರ್ಸ
ಇದು ಹೆತ್ತಾಳೆ ದೇವ್ರ ಪೆಟ್ಟಿಗೆ, ತಾವು ಮುದ್ರ ಪೆಟ್ಟಿಗೆನೂ ಮಾಡ್ಕೋಬೋದು, ತಳಗಿದೆಲ್ಲ ದೇವ್ರ ದೊಡ್ಡ ದೇವ್ರ ಪೆಟ್ಟಿಗೆ ಮಾಡ್ಕೊಳ್ಳಿಕ್ಕೂ ಬರ್ತದೆ. ನೋಡಿದ್ರಲ್ಲ ನೀವೆಲ್ಲ ಕೇಳಿಕತ್ತು ದಿವಸ ಬಂದೇ ಬಿಡ್ತು, ಅದು ಅಲ್ಲದೆ ಅದ್ರ ತಕ್ಕ ಆರ್ಡರ್ ಕೂಡ ಮಾಡಬೇಕು ಅಂತ ಹೇಳ್ತಾ ಇವತ್ತಿನ ವಿಡಿಯೋ ನಿಮಗೆಲ್ಲ ಇಷ್ಟ ಆಯಿತು ಅಂತ ಅನ್ಕೋತೀನಿ. ನಮ್ಮ ವಿಡಿಯೋಗಳು ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಹೊಸದಾಗಿ ನೋಡ್ಲಿಕ್ಕತ್ತವ್ರು ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ರಿಲೇಟಿವ್ಸ್ಗೆ ಶೇರ್ ಮಾಡ್ತೀರ ಅಂತ ತಿಳ್ಕೊಂಡು ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಧನ್ಯವಾದಗಳು.